ಹಲೋ ನಮಸ್ತೆ ಪೀಪಲ್, ಎಲ್ಲ ಹೆಂಗಿದ್ದೀರಾ, ಎಲ್ಲ ಆರಾಮಾಗಿದ್ದೀರಾ ಅನ್ನಿಸ್ತಾ ಇದೆ. ನಾನು ನಿಮ್ಮ ಹರ್ಷದ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ, 3 ದಿನದಿಂದ ಕಾಣ್ತಾ ಇಲ್ಲ ಅಂದರೆ, ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ, ಮತ್ತು ಫೈನಲಿ ಅದು ಇವತ್ತು ರಿಲೀಸ್ ಆಗುತ್ತೆ. ನಿಮಗೆ ಇವತ್ತಲ್ಲ, ನಾಳೆ ರಿಲೀಸ್ ಆಗುತ್ತೆ. ಸೊ 3 ಡೇಸ್ ವ್ಲಾಗ್ ಹಾಕೋಕ್ಕಾಗಿಲ್ಲ, ಅಥವಾ 4th ಡೇಯಿಂದ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಹೇಳ್ತಾ ಈ ಆಮೇಲೆ ಇನ್ನೊಂದು ವಿಚಾರ, ನನ್ನ ಚಾನಲ್ ಹೆಸರು ಚೇಂಜ್ ಆಗೋಯಿತು ಈ ವಿಡಿಯೋ ರಿಲೀಸ್ ಆಗೋ ಅಷ್ಟೊತ್ತಿಗೆ, ನಿಮಗೂ ಗೊತ್ತಾಗಿದೆ ಅಂತ. ಡೈಲಿ ದಿನ ಹೋಗೋಣ ಅಂತ ನಾಳೆಯಿಂದ, ನಿಮಗೆ ನಾಳೆ, ನಂಗೆ ಇವತ್ತು. ಸೊ ಇದು ಏನು ಶೂಟ್ ಮಾಡ್ತಾ ಇದ್ದೀನಿ, ಇವತ್ತೇ ಎಡಿಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡಬೇಕು. ನಮ್ಮ ಟೈಮಿಂಗ್ ಬಂದು ನಿಮ್ಗೆ ಗೊತ್ತಿರೋಂಗೆ ಒಂದು 5 o'clock ಇಲ್ಲ 8 o'clock ಅಂತ ವ್ಲಾಗ್ ಬಂದೇ ಬರುತ್ತೆ. ಆ ಟೈಮಿಂಗ್ನಲ್ಲಿ ಅಂತೂ ನೋಡೇ ನೋಡಿ. ಅಂಟಿಲ್ ದೆನ್ ಪ್ಲೀಸ್. ಸೊ ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು, ವೆರಿ ಮಚ್ ಎಕ್ಸೈಟೆಡ್. ಟೈಮ್ ಆಲ್ಮೋಸ್ಟ್ 10:37, ಇನ್ನು ಮಲ್ಲೇಶ್ವರಂನಲ್ಲೇ ಇದ್ದೀವಿ. ನೋಡೋಣ ಮುಂದೆ ಎಷ್ಟೊತ್ತಿನಲ್ಲಿ ಹೋಗ್ತೀವಿ, ಏನು ಕತೆ ಅಂತ. ಚಾಲೆಂಜ್ ಗಿಲೆಂಜ್ ಏನಿಲ್ಲ, ಆದರೂ ಸುಮ್ಮನೆ ನಮ್ಮ ರೆಫರೆನ್ಸ್ಗೆ ಟೈಮ್ ಫೈನಲಿ 11 o'clock ಆಗ್ತದೆ ಟೈಮ್ ಬಂದು. ಇವಾಗ ಬಿಟ್ಟಿದ್ದೀವಿ ನಾವು, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಏನು ಅಂತ. ಟೋಲ್ ಅಂತ ದಾಟಿದೀವಿ, ಇನ್ನೊಂದು ಟೋಲ್ ಬರ್ತಾ ಇದೆ, ಆಗಲಿ ಇದು ಡಮ್ಮಿ ಟೋಲ್ ಅಂತಾನೆ ಅನ್ಸುತ್ತೆ. ನಮ್ಮ ಚಾನೆಲ್ ನೇಮ್ ಅಂತೂ ಚೇಂಜ್ ಆಯಿತು, ಬೆಂಗಳೂರು ಬದಮಾಶಿಂದ ಹರ್ಷಿತ್ ಪರಾಶರ್ಗೆ. ಸೊ ನಿಮ್ಮ ಸಪೋರ್ಟಿಂಗೆ ಇದ್ದು ಇನ್ನು ಜಾಸ್ತಿ ಇರಬೇಕು ಅಂತ ಹೇಳ್ತಾ ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಅನಂತಪುರ ಬಂದು 176, ಹೈದರಾಬಾದ್ 533. ನೋಡೋಣ ಎಷ್ಟು ಕಿಲೋಮೀಟರ್, ಎಷ್ಟು ಅವರ್ಸ್ನಲ್ಲಿ ಹೋಗ್ತೀವಿ ಹೈದರಾಬಾದ್. ನಾವು ಓಡಿಸ್ತಾ ಇರೋದು ಉಪ್ಪಿಟ್ಟು, ಮಾಡೆಲ್ ಎಲ್ಲ ಗೊತ್ತಿಲ್ಲ ನನಗೆ, ಮೈಲೇಜು ಚೆಕ್ ಮಾಡೋಣ ಹೋಗ್ತಾ ದಾರಿನಲ್ಲಿ. 1700 rupees ಫಿಲ್ ಮಾಡಿದೀವಿ ಪೆಟ್ರೋಲು. ಬ್ಯೂಟಿಫುಲ್ ವೆದರ್ ಅಂತೂ ಇದೆ. ಲೆಟ್ ಅಸ್ ಗೋ. ಕಾಫಿ ಆಯಿತು. ಸೊ ಹೆಡಿಂಗ್ ಟು ಕಾಫ್, ಇನ್ನು ನಾನ್ ಸ್ಟಾಪ್ ಅಂತ ಅನ್ಕೊಂಡಿದೀವಿ, ನೋಡ್ಬೇಕು ಎಷ್ಟು ನಾನ್ ಸ್ಟಾಪ್ ಆಗುತ್ತೋ ಏನೋ ಗೊತ್ತಿಲ್ಲ. ಇದಿರಲ್ಲ ನಮ್ಮ ಕಿಯಾ, ದೊಡ್ಡ ಪ್ಲಾಂಟ್ ಇದು, ಆಲ್ಮೋಸ್ಟ್ 1.5 kilometer ಪ್ಲಾಂಟ್ ಅನ್ಸುತ್ತೆ. ವಾ ಸೂಪರ್, ಇದು ಬಂದರೆ ನಾವು 1/4 ಬಂದಂಗೆ ಟುವರ್ಡ್ಸ್ ಹೈದರಾಬಾದು. ಬೆಂಗಳೂರಿಗೆ ಬಂದರೆ ಮುಕ್ಕಾಲು ದಾರಿ ಬಂದಂಗೆ. ಕಿಯಾ, ನಮ್ಮ ಕಿಯಾ ನೋಡಿ, ಯಾರಾದರೂ ಕಿಯಾ ಗೊತ್ತಿರೋರು ಇದ್ರೆ ತುಂಬ ಚೆನ್ನಾಗಿದೆ. ನಮ್ಮ ಅಜ್ಜಿ ಜೊತೆ ಓಡಾಡ್ತಾ ಇದ್ದೀವಿ. ಪಕ್ಕ ಸೂಪರ್ ಆಗಿದೆ. ಫೈನಲಿ ಅಂತೂ ಇಂತೂ ತೆಲಂಗಾಣಕ್ಕೆ ಬಂದ್ಬಿಟ್ಟಿದ್ದೀವಿ. ಆಗಲಿ ಏನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಅದೇ ಬೋರಿಂಗ್ 4-lane ಹೈವೇ. ಇವಾಗಂತೂ ಒಂದು ಟೀ ಹೇಳಿದ್ದೀವಿ, ಟೈಮ್ 6:05 ಆಗ್ತದೆ. ಟೀ ಕುಡಿದು ಹೋಗೋಣ. ಲಿಕ್ವಿಡ್ ಅಂತೂ ಕ್ರೇಜಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಮಾತೇ ಇಲ್ಲ, ಸೂಪರ್, ತುಂಬ ಚೆನ್ನಾಗಿದೆ. ಮಟ್ಟಿ ಬಂತು ವಿತ್ ಅ ಬ್ಯೂಟಿಫುಲ್ ವ್ಯೂ. ಇವ್ರನ್ನೆಲ್ಲ ತಿರ್ಗಾ ಓವರ್ಟೇಕ್ ಮಾಡ್ಬೇಕು, ಹೋಗೋದಿಲ್ಲ ಪರವಾಗಿಲ್ಲ. ಥ್ಯಾಂಕ್ ಯು.
ಇನ್ನೊಂದು 10-15 minutes ಮನೆಗೆ ರೀಚ್ ಆಗ್ತೀವಿ. ವಿಡಿಯೋ ಈ ವಿಡಿಯೋಗೆ ಇಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಾಡಿ. ಪೀಸ್ ಔಟ್, ಬಾಯ್ ಬಾಯ್.